ಹಾಗೆ ಹೇಳ್ಬಾರ್ದು ಹರ್ಷ, ದೇವರ ಪ್ರಸಾದ. ಬೇಡಾದ್ರೆ ಏನಾಗುತ್ತೆ? ದೇವರು ನಿನ್ ಮೇಲೆ ಕೋಪ ಮಾಡ್ಕೋತಾರೆ. ದೇವ್ರ ಎಲ್ಲಿರೋದು? ದೇವ್ರ ಮನೇಲಿ ಅಥವಾ ಕುಂಕುಮದಲ್ಲ? ನಂಬಿಕೆ ಹೇಳಿ. ನಿನ್ ದೇವ್ರಿದ್ದಾನೆ ಅಂತ ನಂಬಿದ್ರೆ ಆ ನಂಬಿಕೆಯಲ್ಲೇ ದೇವ್ರಿರ್ತಾನೆ ಹರ್ಷ. ದೇವರಿದ್ದಾನೆ ಅನ್ನೋದನ್ನ ನಾನು ನಿನ್ನಿಂದ ನಂಬ್ತೇನೆ. ನಿಮ್ಮಲ್ಲೇ ನಾವು ಜೆ ಗ್ರೂಪ್ ಕಂಪ್ನಿ ಜೊತೆ ಮರ್ಜಾಗೋದ್ರಲ್ಲಿ ನಿನ್ ನಂಬಿಕೆ ಇಟ್ಟೆ, ಅದೀಗ ಆಗ್ತಾ ಇದೆ. ಐ ಆಮ್ ಪ್ರೌಡ್ ಆಫ್ ಯು ಮಗಳೇ. ಹಾಗಿದ್ರೆ ಈ ಕ್ರೆಡಿಟ್ಸ್ ಎಲ್ಲ ನಿನ್ಗೆ ಅಪ್ಪ. ನೀ ಕೊಟ್ಟಿದ್ದ ಧೈರ್ಯ ಭರವಸೆ ನನ್ನ ಈ ನಂಬಿಕೆ ಕಾರಣ ಅಪ್ಪ. ಧೈರ್ಯ ಭರವಸೆಗಳೆಲ್ಲ ಮಗಳು ಅಪ್ಪನ ಕಿರುಬೆರಳು ಇಟ್ಕೊಳ್ಳೋವರೆಗೂ ಅಷ್ಟೆ. ಈಗ ನಿನಗೆ ಜೊತೆಗಾರನ ಕಿರುಬೆರಳು ಇಟ್ಕೊಳ್ಳೋ ವಯಸ್ಸಾಗಿದೆ, ಗೊತ್ತಾಯ್ತಾ? ಆಹಾ, ಎಷ್ಟ್ ನೀಟಾಗಿ ಮದ್ವೆ ವಿಷಯಕ್ ಬಂದ್ರು ನೋಡಪ್ಪ. ನಾನ್ ಮಾತ್ರ ಅಲ್ಲ, ಅವರು ಅದೇ ವಿಷಯಕ್ ಬರ್ತಾರೆ. ನಮ್ಮ ಅಪ್ಪ ಏನ ಹಾಗೇನಿಲ್ಲ ಅಲ್ವಪ್ಪ? ಹೌದು ಮಗಳೇ, ಸದ್ಯಕ್ಕೆ ಇವತ್ತಿನ ಮರ್ಜರ್ ಕೆಲಸಗಳೆಲ್ಲ ಯಾವ ತೊಂದರೆ ಇಲ್ಲದೆ ಆದ್ರೆ ಸಾಕು. ದೇವ್ರ ಮನೇಲೂ ಬಿಸ್ನೆಸ್, ಡೈನಿಂಗ್ ಟೇಬಲ್ ಅಲ್ಲೂ ಬಿಸ್ನೆಸ್. ಅನ್ನನೇ ದೇವ್ರು, ಆ ಅನ್ನ ಗಳಿಸೋಕೆನೆ ಬಿಸ್ನೆಸ್. ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಬಿಸ್ನೆಸ್. ಈ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಥಿಂಕ್ ಓನ್ಲಿ ಅಬೌಟ್ ಬಿಸ್ನೆಸ್. ಬಿಸ್ನೆಸ್ ಮ್ಯಾನ್ ಅಲ್ಲಪ್ಪ, ಬಿಸ್ನೆಸ್ ಪರ್ಸನ್. ಎಷ್ಟ್ ದಿನ ಅಂತ ಬರೀ ಗಂಡಸ್ರೆ ರಾಜಭಾರ ಮಾಡ್ತೀರಾ? 2000 ಇಸ್ವಿಗೆ ಕಾಲ್ ಇಡ್ತಾ ಇದೀವಿ. ಇನ್ಮೇಲ್ ನೋಡಿ ಎಷ್ಟ್ ಜನ ಹುಡುಗಿರು ಬಿಸ್ನೆಸ್ ಫೀಲ್ಡ್ ಬರ್ತಾರೆ ಅಂತ. ಒಪ್ಪದೆ ಮಗಳೇ, ನನ್ನ ಮಾತನ್ನ ನಾನು ಹಿಂದಕ್ಕೆ ತಗೋತೀನಿ. ತಿನ್ನೋವಾಗ ಈ ಟುಕ್ ಟುಕ್ ಬೇಕಾ ನಿಮ್ಮ ಅಪ್ಪನ್ಗೆ? ಟುಕ್ ಟುಕ್ ಅಲ್ಲ, ಇದು ಪೇಜರು. ಅದೇನ್ ಪೇಜರು? ಅದನ್ನ ಯಾರು ಕಂಡು ಹಿಡಿದ್ನೋ? ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ನೀನ್ ಈ ಪೇಜರ್ಗೆ ಹಿಂಗಂತ ಇದೆಯಲ್ಲಮ್ಮ, ಈಗ ಮೊಬೈಲ್ ಫೋನ್ ಅಂತ ಒಂದ್ ಬರ್ತಿದೆ, ಅದರಲ್ಲಿ ಕಾಲ್ ಮಾಡುವುದು, ಈ ತರ ಮೆಸೇಜು ಕಳಿಸ್ಬೋದು. ಇನ್ಮೇಲೆ ನಮ್ ಬಿಸ್ನೆಸ್ 24/7 ನಡೆಯುತ್ತೆ. ನಾನು 2 ಆರ್ಡರ್ ಮಾಡಿದೀನಿ, ಒಂದ್ ನಿನಗೆ ಒಂದ್ ನನಗೆ. ನಿಮ್ಮ ಅಮ್ಮನಿಗೆ ಏನಿಲ್ಲ. ಹಲೋ, ನೀವಿಬ್ರೆ ಇಟ್ಕೊಳ್ಳಿ, ನನ್ಗೇನು ಬೇಕಾಗಿಲ್ಲ. ಅಪ್ಪ ನಂಗೆ ಹೆಂಗ್ ಬಿಸ್ನೆಸ್ ಮ್ಯಾನ್, ನಿನಗೆ ಇಲ್ದಿರತ್ತೆ, ನಿನಗೆ ಒಂದ್ ಆರ್ಡರ್ ಮಾಡ್ತೀನಿ. ಓಕೆ, ನಮ್ ಹರ್ಷಂಗ್ ಏನಾದ್ರು ಸಿಕ್ತು ಅಂತಂದ್ರೆ ಐ ಆಮ್ ಶೋರ್ ನಮ್ ಇಬ್ರಿಗೂ ಅವನೇ ಹೇಳ್ಕೊಡ್ತಾನೆ. ನನ್ ಮುದ್ದು ಬುದ್ಧಿವಂತ ತಮ್ಮ. ಕರೆಕ್ಟ್ ಅಕ್ಕ. ಅಪ್ಪ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಟುಡೇಸ್ ಮರ್ಜರ್ ಮೀಟಿಂಗ್. ಅಪ್ಪ ಆಲ್ ದ ಬೆಸ್ಟ್ ಮಗಳೇ. ಹಲೋ, ಹಾ ಅದರ್ರಿ, ಅವರ ಜಲಂಧರ್ ಸರ್. ಹಲೋ,
ಹಾ ಸರ್, ಇನ್ನೊಂದು ಹಾಫ್ ಅನ್ ಅವರ್ ನಲ್ಲಿ ಇರ್ತೀನಿ. ನಾನೇ ನಿಮ್ಮ ಆಫೀಸಿಗೆ ಬರ್ತೀನಿ. ಓಕೆ ಸರ್, ಸಿ ಯು. ಅಪ್ಪ ನಾ ಹೊರಟೆ. ಅಪ್ಪ ಅಪ್ಪ, ಇನ್ನೇನು ರಿಲೇಟಿದ್ಯಾ? ಏನಾಯ್ತು ರೀ? ಏನಾಯ್ತು ರೀ? ಅಪ್ಪ ಆರ್ ಯು ಓಕೆ? ನಂದು ನಂದು ಅಲ್ಲೇ. ಅಪ್ಪ ಯಾವಾಗ್ಲೂ ಜೇಬ್ನಲ್ಲೇ ಇಟ್ಕೊಂಡಿರ್ಬೇಕಲ್ವಾ? ಇನ್ಹೇಲರ್ ಪಕ್ಕದಲ್ಲೇ ಇಟ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದೀನಿ ಅಪ್ಪ? ಆರ್ ಯು ಓಕೆ ಅಪ್ಪ? ಪುಟ್ಟ ಅಪ್ಪ ಇಸ್ ಓಕೆ. ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ಭಯ ಪಡ್ಬೇಡ, ಹೆದರ್ಕೋಬಾರ್ದು ಹರ್ಷ. ಜೀವನದಲ್ಲಿ ಏನೇ ಕಷ್ಟ ಬರ್ಲಿ ಮೊದ್ಲು ಧೈರ್ಯವಾಗಿರೋನ್ನ ಕಲಿಬೇಕು. ಓಕೆನಾ? ಸರಿ ಅಕ್ಕ. ಅಪ್ಪಂಗೆ ಏನೂ ಆಗಿಲ್ಲ, ನೀನ್ ಇರ್ತೀಯಲ್ವ ಜೊತೆಲಿ, ನೀನ್ ಚೆನ್ನಾಗಿ ನೋಡ್ಕೊ. ಸರಿನಾ? ಸರಿ ಅಕ್ಕ. ಅಪ್ಪನ ಪರವಾಗಿ ನಾನ್ ಬಿಸ್ನೆಸ್ ಡೀಲ್ ಮುಗಿಸ್ಕೊಂಡ್ ಬರ್ತೀನಿ. ವಿಶ್ ಮಿ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಕ್ಕ. ನಂದಿನಿ, ನೀನು ನನ್ನ ಪರವಾಗಿ ಹೋಗ್ತಾ ಇಲ್ಲ, ವರ್ಧನ್ ಸಂಸ್ಥೆ ಪರವಾಗಿ ಹೋಗ್ತಾ ಇದೀಯಾ. ಕರೆಕ್ಟ್ ಯೋ ಸೆಲ್ಫ್. ಸರಿ ಅಪ್ಪ, ಐ ಅಗ್ರಿ. ನಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊರಡು. ಹೊರಡೋ ಗಳಿಗೆಯಲ್ಲಿ ಅವ್ರಿಗೆ ಹೀಗಾಯ್ತು. ಅಮ್ಮ, ಒಳ್ಳೆ ಕೆಲಸ ಮಾಡೋ ಮನ್ಸಿದ್ರೆ ಎಲ್ಲ ಒಳ್ಳೇದಾಗ. ಎವ್ರಿ ಡೇ ಇಸ್ ಅ ಗುಡ್ ಡೇ ಇಫ್ ಯು ಬಿಲೀವ್. 100% ಅಪ್ಪನಿಗೆ ತಕ್ಕ ಮಗಳು. ಯೆಸ್. ನೀವಿಬ್ರು ಒಂದಾದ್ಮೇಲೆ ನಂದೇನ್ ನಡೆಯುತ್ತೆ? ಹುಷಾರಾಗಿ ಹೋಗ್ಬಾ, ಒಳ್ಳೇದಾಗಿ. ಬಾಯ್, ಆಲ್ ದ ಬೆಸ್ಟ್ ಮಗಳೇ. ಥ್ಯಾಂಕ್ ಯು. ಓಕೆ, ಹೊರ್ತೀನಿ. ಅಮ್ಮ ಬನ್ನಿ. ಚಂದ್ರಪ್ಪ. ಅಮ್ಮ, ನಿಮ್ ಮಗಳು ಕಾಲೇಜ್ ಫೀಸ್ ಕಟ್ಟಿದ್ರ? ಇವತ್ತೇ ಲಾಸ್ಟ್ ಡೇಟ್ ಇತ್ತಲ್ವಾ? ಹಾಮ್ಮ, ನಿನ್ನೆ ಮಧ್ಯಾಹ್ನನೇ ಹೋಗಿ ಕಟ್ಬಿಟ್ಟು ಬಂದೆ. ಅವಳು ಎಷ್ಟು ಓದ್ತಾಳೋ ಓದ್ಲಿ, ಈಗ್ಲೇ ಮದ್ವೆ ಅಂತೆಲ್ಲ ಹೇಳಿ ತೊಂದ್ರೆ ಕೊಡ್ಬೇಡಿ. ಹಾಮ್ಮ, ನಿಮ್ಗೇನ್ ಸಹಾಯ ಬೇಕಿದ್ರು ವರ್ಧನ್ ಮನೆ ತನ ಮಾಡತ್ತೆ. ಹೆಣ್ಮಕ್ಳು ತಮ್ ಸ್ವಂತ ಕಾಲ್ ಮೇಲೆ ನಿಲ್ಬೇಕು ಚಂದ್ರಪ್ಪ. ಈಗ ಯಾರಿಗೋ ಮದ್ವೆ ಮಾಡ್ಕೊಟ್ರೆ ಜೀವನ ಪೂರ್ತಿ ಅವನ್ ಹೇಳ್ದಂಗೆನೆ ನಿಮ್ ಮಗಳು ಕೇಳ್ಕೊಂಡಿರ್ಬೇಕಾಗತ್ತೆ. ಅದ್ ಬೇಕಾ ಹೇಳಿ? ಅವಳ ಜೀವನ ಅವಳೇ ನೋಡ್ಕೊಳ್ಳೋ ಹಾಗಾಗ್ಬೇಕು ಚಂದ್ರಪ್ಪ. ಸರಿ ಅಮ್ಮೋರೆ, ಹೋಗಣ. ಅಮ್ಮೋರೆ, ಈಗ ಆಫೀಸ್ಗೆ? ಅಮ್ಮ, ನಮ್ಮ ಆಫೀಸ್ಗಲ್ಲ, ಸಿಟಿ ಸ್ಕ್ವೇರ್ಗೆ, ಜೆ ಕಂಪ್ನಿಗೆ. ಆಯ್ತಮ್ಮ. ವೆರಿ ಗುಡ್. ಎಷ್ಟು ಪೇ ಮಾಡ್ಬಿಟ್ಟಿಯೋ? ನಿಮ್ ಮುದ್ದು ಬಂಗಾರ ಸಾರು. ನನ್ ಮಗ ಬಲೆ ಬುದ್ಧಿವಂತ, ಒಂದಲ್ಲ ಒಂದಿನ ಸೈಂಟಿಸ್ಟ್ ಆಗೇ ಆಗ್ತಾನೆ. ಅಲ್ಲನಾ? ಅವನು ನಿಮ್ ತರ, ನನ್ ತರ ಮಗಳು. ನನ್ನಷ್ಟೇ ಸುಂದರಿ ಅಲ್ವಾ? ಒಂದ್ ವೇಳೆ ನನ್ ರೂಪ ನಿನ್ ಬುದ್ಧಿ ಬಂದ್ಬಿಟ್ಟಿದ್ರೆ ಬಹಳ ಕಷ್ಟ ಆಗಿರೋದು. ಹೌದು. ಏನಂದ್ರಿ? ನೋಡ್ ನೋಡು, ನನ್ ಜೋಗ್ ಅರ್ಥ ಮಾಡ್ಕೊಳಕ್ ಇಷ್ಟೊತ್ತಾಯ್ತು ನಿನ್ಗೆ?
ಆದ್ರೂ ಶಾರು, ರಾಜನಂದಿನಿ ಬುದ್ಧಿವಂತಿಕೆಗೆ, ಅವಳ ಸೌಂದರ್ಯಕ್ಕೆ, ಅವಳ ದೂರದೃಷ್ಟಿಗೆ ತಕ್ಕಂತ ಹುಡುಗನ್ನ ಎಲ್ಲಿಂದ ಅಂತ ಹುಡುಕೋದು? ಮಗಳು ಬೆಳೆದಿದ್ದ ರೀತಿನ ಹೆಮ್ಮೆಯಿಂದ ಕಂಡವನು ನಾನು. ಈಗ ಅವಳ ಸಾಮರ್ಥ್ಯಕ್ಕೆ ತಕ್ಕವರ ನಮ್ ಸುತ್ತ ಇದಾನೆ ಅಂತ ಅನ್ನಿಸ್ತಾ ಇಲ್ಲ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಿಮ್ಮ ವಿಷಯನೇ ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ, ಅಷ್ಟೊಂದು ನೀವೇ ಬಂದ್ಬಿಟ್ರಿ. ಅದನ್ನೇ ನೋಡಿ, ಒಳ್ಳೆ ಸಮಯ ಅನ್ನೋದು. ಪವಿತ್ರ ಅಮ್ಮಾಜಿ, ಕುಡಿಯಕ್ಕೆ ಏನಾದ್ರು ತಗೋಪ್ಪ ಅಮ್ಮ. ಸರಿ ಅಮ್ಮ. ನೀನ್ ಹೋಗಿ ಮೇಲ್ಗಡೆ ಆಡ್ಕೋಗು. ಸರಿ ಅಮ್ಮ. ಚಾರು, ನಂದಿನಿ ಜಾತಕ ತಗೊಂಡ್ ಬಾ. ಹೋದ ಸಲನೇ ನಿಮಗೆ ತಿಳಿಸಿದ್ದೆ, ನಮ್ ನಂದಿನಿಗೆ ಒಪ್ಪುವಂತ ಸಂಬಂಧ ನಿಮ್ ಗಮನಕ್ಕೆ ಏನಾದ್ರೂ ಬಂದಿದ್ಯಾ? ಸಿಗದೇ ಇರೋಕ್ಕೆ ಹೇಗೆ ಸಾಧ್ಯ? ಪ್ರತಿಯೊಂದು ಹೆಣ್ಣುಗೂ ಒಂದು ಗಂಡು ಅಂತ ಇರಲೇಬೇಕು. ಇರ್ತಾನೆ, ಜಾತಕ ತಗೊಂಡ್ಬರ್ಲಿ, ನೋಡೋಣ ಇರಿ. ಪುರೋಹಿತ್ರೆ, ಏನಾಯ್ತು? ಆಯುಸ್ಸು ಆರೋಗ್ಯ ಐಶ್ವರ್ಯಕ್ಕೆ ಏನು ಕಮ್ಮಿ ಇಲ್ಲ, ಆದರೆ ನಿಮ್ ಮಗಳ ಬದುಕಿನಲ್ಲಿ ಒಂದು ದೊಡ್ಡ ನಂಬಿಕೆ ದ್ರೋಹ ಆಗೋದಿದೆ. ಅವಳು ಸ್ವಲ್ಪ ಮುಂದಿನ ದಿನದಲ್ಲಿ ಹುಷಾರಾಗಿರ್ಬೇಕು. ಪುರೋಹಿತ್ರೆ, ಏನ್ ಹೀಗೆ ಹೇಳ್ತಾ ಇದ್ದೀರಾ? ಹೌದು ಸಾಹೇಬ್ರೆ, ಹಿಂಗೆ ಇರೋದು ಈ ಜಾತಕದಲ್ಲಿ. ಆದ್ರೆ ಕಂಕಣ ಬಲ ಕೂಡ ಬಂದಿದೆ, ಸದ್ಯದಲ್ಲೇ ಮದುವೆ ಆಗತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದೇನ್ ಬೇಡ. ಆದ್ರೆ ಮದುವೆ ಬಗ್ಗೆ ಮಾತಾಡಿದ್ರೆ ನಂದಿನಿ ಸಿಡಿತಾಳಲ್ಲ. ಈಗೇನ ಅವಸರ? ಮುಂದಿನ ದಿನಗಳಲ್ಲಿ ಮಾಡ್ಕೋತೇನೆ ಅಂತಾಳೆ. ಕಾಲದ ಮುಂದೆ ನಮ್ ಮಾತೆಲ್ಲ ಬರೀ ಗಾಳಿ ಸಾಹೇಬ್ರೆ. ವಿಧಿ ಬರಹ ಈಗಾಗಲೇ ಬರೆದಿದ್ದಾಗಿದೆ. ಅವಳು ಹೂ ಅಂದ್ರು ಸರಿ, ಉಹು ಅಂದ್ರು ಸರಿ, ಅವಳ ಜಾತಕದಲ್ಲಿ ಯಾವ ರೀತಿ ಮದುವೆ ಆಗ್ಬೇಕು ಅಂತ ಬರೆದಿದೆಯೋ ಅದೇ ರೀತಿ ಆಗತ್ತೆ. ನೀವು ಎಲ್ಲವನ್ನ ತಾಯಿ ಭಕ್ತರು, ಅವಳು ಸದಾ ನಿಮ್ ಬೆನ್ನಿಂದೆ ಇರ್ತಾಳೆ. ಏನಾಗ್ಬೇಕೋ ಅದನ್ನ ಅವಳೇ ನೋಡ್ಕೋತಾಳೆ. ಏನಾಯ್ತು ಚಂದ್ರಪ್ಪ? ಅಮ್ಮೋರೆ, ಪಂಚರ್ ಆಗಿದೆ ಅಮ್ಮೋರೆ.
ಚಂದ್ರಪ್ಪ. ಅಮ್ಮರೇ, ನಾನು ಇಲ್ಲೇ ಕಾಯ್ತಿದ್ರೆ ಲೇಟ್ ಆಗತ್ತೆ, ಅವ್ರು ಕಾಯಿಸಿದ್ ಸರಿ ಇರಲ್ಲ, ಅಲ್ಲಿ ಕರೆಕ್ಟ್ ಟೈಮಾಗಿ ಇರ್ಬೇಕು. ನಾನು ಆಟೋನಲ್ಲಿ ಹೋಗ್ತೀನಿ, ಸಿಟಿ ಸ್ಕ್ವೇರ್ ಬಂದ್ಬಿಡಿ. ಜೆ ಕಂಪ್ನಿ ಗೊತ್ತಲ್ವಾ? ಹ್ಞೂ ಅಮ್ಮವ್ರೆ ಗೊತ್ತು. ಹ್ಞೂ ಆಯು ಓಕೆ ಅನು? ಏನಾಯ್ತನು? ಆಯು ಓಕೆ? ನನ್ನನ್ನು ಕ್ಷಮಿಸೋನು. ನಾನಿನ್ನ ಆ ಕೋಣೆಯೊಳಗೆ ಕರ್ಕೊಂಡು ಹೋಗಿದ್ದು ನಮ್ಮಿಬ್ಬರ ಮಧ್ಯೆ ಯಾವುದೇ ಗುಟ್ಟು ಇರಬಾರದು ಅನ್ನೋ ಕಾರಣಕ್ಕಾಗಿ. ಆದರೆ ನೀನು ಮೂರ್ಛೆ ಹೋಗ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ದಯವಿಟ್ಟು ನನ್ನನ್ನು ಕ್ಷಮಿಸು. ಬಹುಶಃ ನಿನಗೀಗ ಆ ಕೋಣೆಯೊಳಗೆ ಹೋಗೋ ಮನಸ್ಥಿತಿ ಇರಲಿಲ್ವೋ ಏನು? ನಾನೇ ಮೊದಲು ನಿನ್ನನ್ನು ಹಾಕಿ ಕೇಳಬೇಕಿತ್ತು. ನನ್ನನ್ನು ಕ್ಷಮಿಸೋನು, ದಯವಿಟ್ಟು ಕ್ಷಮಿಸು. ಈಗ ನೀನು ವಿಶ್ರಾಂತಿ ತಗೋ, ನಿನ್ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಏನಾಯ್ತಾನು?